नमस्कार स्नेहितरे, हाय फ्रेंड्स, क्रिएटिव मधु, वेलकम टू माय चैनल। स्नेहितरे, नानिवत्तु मैसूर बैंक सर्कल अल्ली इद्दीनि। सो मैसूर बैंक सर्कल इंद मेजेस्टिक होग्ता इद्दीनि। ई मैसूर बैंक सर्कल इंद सो मार्केट गोंद रोड होगुत्ते। सो आ रोड बंदु अविन्यू रोड अंत। सो ई रोड अल्ली नोडि, इदे मैसूर बैंक सर्कल, अल्लोंदु देवस्थान इदे। सो ई देवस्थानद कडे हिंदेगडे इरो रोड अविन्यू रोड। सो आ रोड अल्ली होद्रे ನೀವು 50 ರಿಂದ 60% ಮನೆಗೆ ಏನೇನು ಬೇಕೋ ಎಲ್ಲ ತರ ಶಾಪಿಂಗ್ ಮಾಡಬಹುದು। ಸೊ ಪ್ರತಿಯೊಂದು ವಸ್ತುನೂ ಸಿಗುತ್ತೆ ಅವಿನ್ಯೂ ರೋಡ್ ಅಲ್ಲಿ। ಸೊ ನೋಡಿ, ಇದು ಲೆಫ್ಟ್ ಸೈಡ್ ಅಲ್ಲಿ ಇರೋದು ಬಂದು, ಇದು ಮೊದಲು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇತ್ತು। ಸೊ ನಮ್ಮ ಕರ್ನಾಟಕಕ್ಕೆ ಹೆಡ್ ಆಫೀಸ್ ಇತ್ತು। ಸೊ ಇವಾಗ ಅದು ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡಿದ್ದಾರೆ। ಸೊ ಇವಾಗ ಅದೇ ನಮ್ಮ ಕರ್ನಾಟಕಕ್ಕೆಲ್ಲ ಹೆಡ್ ಆಫೀಸು। ಅದು ಬಿಟ್ಟರೆ ಈ ಲೆಫ್ಟ್ ಸೈಡ್ ಅಲ್ಲಿ ಇರೋದೆಲ್ಲ ಬ್ಯಾಂಕ್ಗಳೇ। ಸೊ ಫಸ್ಟು ಕರ್ನಾಟಕ ಬ್ಯಾಂಕ್ ಇದೆ, ಅದಾದಮೇಲೆ ಕೋಟಕ್ ಮಹೇಂದ್ರ ಬ್ಯಾಂಕ್ ಇದೆ, ಅದಾದಮೇಲೆ ನೋಡಿ ಇಲ್ಲಿ ಸೌತ್ ಇಂಡಿಯನ್ ಬ್ಯಾಂಕ್ ಬರುತ್ತೆ, ಅದಾದಮೇಲೆ ಬ್ಯಾಂಕ್ ಆಫ್ ಬರೋಡಾ ಬರುತ್ತೆ। ಸೊ ಈ ಥರ ಎಲ್ಲ ಬ್ಯಾಂಕ್ಗಳು ಹೆಡ್ ಆಫೀಸು ಇದೇನೆ ನೋಡಿ। ಇದು ಬ್ಯಾಂಕ್ ಆಫ್ ಇಂಡಿಯಾ, ಇದು ಇದು ಬ್ಯಾಂಕ್, ಇದು ಬ್ಯಾಂಕ್ ಆಫ್ ಇಂಡಿಯಾ ಇದು। ಸೊ ಈ ಥರ ಎಲ್ಲ ಮೈನ್ ನಮ್ಮ ಕರ್ನಾಟಕಕ್ಕೆ ಹೆಡ್ ಆಫೀಸ್ ಬಂದು ಬ್ಯಾಂಕ್ಗಳಿಗೆಲ್ಲ। ಸೊ ಈ ಬೆಂಗಳೂರು ಮೈಸೂರು ಬ್ಯಾಂಕ್ ಸರ್ಕಲಲ್ಲೇ ಲೆಫ್ಟ್ ಸೈಡಲ್ಲೇ ಇರೋದು। ಸೊ ಮೈಸೂರು ಬ್ಯಾಂಕಿಂದ ಮೆಜೆಸ್ಟಿಕ್ ಹೋದರೆ ಈ ಬ್ಯಾಂಕ್ಗಳು ಎಲ್ಲ ಹೆಡ್ ಆಫೀಸ್ಗಳು ಸಿಗುತ್ತೆ ನೋಡಿ। ಇದು ಬಂದು ಕೆಂಪೇಗೌಡ ಮಹಾರಾಜ ಕಾಂಪ್ಲೆಕ್ಸ್ ಅಂತ, ಇದು ಬಂದು ನೋಡಿ ಬಿ ವಿ ಕಾಯಂಗರ್ ರೋಡು। ಸೊ ಈ ಬಿ ವಿ ಕಾಯಂಗರ್ ರೋಡ್ ಎದುರುಗಡೆ ಈ ರೋಡ್ ಏನಿದೆ, ಇದು ಬಂದು ಸಂಡೇ ಬಜಾರ್ಗೆ ಹೋಗೋ ಒಂದೇ ಡೈರೆಕ್ಟ್ ರೋಡ್ ಅದು। ಸೊ ಸಂಡೇ ಬಜಾರ್ ಅಂದರೆ ಆಲ್ಮೋಸ್ಟ್ ಸಂಡೇ ಬಜಾರ್ ಬಗ್ಗೆ ಒಂದು ಎರಡು ಮೂರು ವಿಡಿಯೋ ಮಾಡಿದ್ದಾರೆ। ಸೊ ಸಂಡೇ ಬಜಾರ್ ಅಂದರೆ ಚೋರ್ ಬಜಾರ್ ಅಂತ। ಸೊ ಅದರದನ್ನು ನಾನು ಇವತ್ತಲ್ಲ ನಾಳೆ ವಿಡಿಯೋ ಮಾಡ್ತೀನಿ। ಸೊ ತುಂಬ ಜನ ವಿಡಿಯೋ ಮಾಡಿದ್ದಾರೆ, ಸೊ ನಾನು ಒಂದಲ್ಲ ಒಂದು ವಿಡಿಯೋ ಮಾಡಿ ನಮ್ಮ ಸ್ನೇಹಿತರಿಗೆ ತೋರಿಸ್ಬೇಕು ಅನ್ನೋದು ನನ್ನ ಆಸೆ। ಸೊ ಇನ್ನು ಈ ಲೆಫ್ಟ್ ಸೈಡಲ್ಲಿ ಇರೋದೆಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ಗಳೇ ನೋಡಿ। ಇದು ಇದೆಯಲ್ಲ ಶಾಪಿಂಗ್ ಕಾಂಪ್ಲೆಕ್ಸು, ಇದು ಬಂದು ಈ ಶಾಪಿಂಗ್ ಕಾಂಪ್ಲೆಕ್ಸು ಮೆಜೆಸ್ಟಿಕಲ್ಲಿ ಸಂತೋಷ್ ಥಿಯೇಟರ್ ಪಕ್ಕದಲ್ಲೇ ಇದೆ। ಈ ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ಬಟ್ಟೆಗಳು ತುಂಬ ಕಮ್ಮಿಗೆ ಸಿಗುತ್ತೆ, ಒಳ್ಳೆ ಕ್ವಾಲಿಟಿ ಬಟ್ಟೆನೂ ಸಿಗುತ್ತೆ ನೋಡಿ। ಇದು ಬಂದು ಸಂತೋಷ್ ಥಿಯೇಟ್ರು, ಸೊ ಫೇಮಸ್ ಥಿಯೇಟ್ರು ಮೆಜೆಸ್ಟಿಕಲ್ಲಿ। ಸೊ ನಮ್ಮ ಮೆಜೆಸ್ಟಿಕ್ಕಲ್ಲಿ ಏನಪ್ಪ ಅಂತಂದರೆ, ಮೈಸೂರು ಬ್ಯಾಂಕಿಂದ ಮೆಜೆಸ್ಟಿಕ್ಕು ಈ ಸರೌಂಡಿಂಗ್ ಒಳಗಡೆ ಸುಮಾರು ಒಂದು 30-35 ಥಿಯೇಟ್ರ್ಗಳಿತ್ತು, 35-40 ಥಿಯೇಟ್ರ್ ಮೇಲಿತ್ತು ಸಿನಿಮಾ ಥಿಯೇಟ್ರು ಪ್ಯಾಕೇಜ್ಗಳು। ಸೊ ಇವತ್ತಿನ ದಿವಸ ಒಂದು 8 ಇರ್ಬೋದೇನೋ ಅಷ್ಟೇ, ಎಲ್ಲ ಥಿಯೇಟ್ರ್ಗಳೂ ಕ್ಲೋಸ್ ಮಾಡಿಬಿಟ್ಟು ಎಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಮಾಡಿಬಿಟ್ಟಿದ್ದಾರೆ। ಅದರಲ್ಲಿ ತುಂಬ ಮಲ್ಟಿಪ್ಲೆಕ್ಸ್ಗಳು ಬಂದಿದೆ, ಸೊ ಐಮ್ಯಾಕ್ಸು, ಸೊ ಈ ಥರ ಎಲ್ಲ ಫೋರಮ್ ಮಾಲ್ಗಳು, ಮಂತ್ರಿ ಮಾಲ್, ಈ ಥರ ಎಲ್ಲ ಬಂದಮೇಲೆ ಮೆಜೆಸ್ಟಿಕ್ಗಳು ಸುತ್ತಮುತ್ತ ಇರೋ ಥಿಯೇಟ್ರ್ಗಳೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ। ಸೊ ಇವತ್ತಿನ ದಿವಸ ಒಂದು ಇದ್ದರೆ ಹುಡುಕಿದ್ರೆ ಒಂದು 6-7 ಸಿಗ್ಬೋದು ಅಷ್ಟೇ, ಅದು ಬಿಟ್ಟರೆ ಇನ್ನೆಲ್ಲ ಥಿಯೇಟ್ರು ಕ್ಲೋಸ್ ಮಾಡಿದ್ದಾರೆ। ಸೊ ಮೆಜೆಸ್ಟಿಕ್ ಅಂದರೆ ಗಾಂಧಿನಗರ, ಸೊ ಗಾಂಧಿನಗರ ಬಂದು ಸಿನಿಮಾ ಇಂಡಸ್ಟ್ರಿಗೇ ನಮ್ಮ ಕರ್ನಾಟಕದಲ್ಲಿ ಸಿನಿಮಾ ಫೀಲ್ಡ್ ಇರೋದೇ ಗಾಂಧಿನಗರ। ಸೊ ಅದು ಬಂದು ಅಲ್ಲೇ ಆಪೋಸಿಟೇ ಇರೋದು। ಸೊ ಆಲ್ಮೋಸ್ಟ್ ನಾವು ಮೆಜೆಸ್ಟಿಕ್ಕಿಗೆ ಬಂದಾಯಿತು, ಇದು ಬಂದು KSRTC ಬಸ್ ನಿಲ್ದಾಣ। ಸೊ ನಮ್ಮ ಮೆಟ್ರೋ ಆದಮೇಲೆ ನಮ್ಮ ಮೆಜೆಸ್ಟಿಕ್ಕು ಕೆಂಪೇಗೌಡ ಬಸ್ ನಿಲ್ದಾಣ ಏನಿದೆ ತುಂಬ ಬದಲಾವಣೆ ಆಗಿಬಿಟ್ಟಿದೆ। ತುಂಬ ಏನಪ್ಪ ಅಂದರೆ, ಇವಾಗ ಈಸಿಯಾಗಿ ಕೆಲವು ಕಡೆ ಹೋಗೋದು ಮೆಜೆಸ್ಟಿಕ್ಕಲ್ಲಿ ಸ್ವಲ್ಪ ಕಷ್ಟ, ಯಾಕಂದರೆ ಎಲ್ಲ ಬದಲಾವಣೆ ಆಗಿರೋದ್ರಿಂದ ಸೊ ಕೇಳ್ಕೊಂಡು ಹೋಗಬೇಕು। ಒಂದು 6-7 ವರ್ಷದಿಂದ ಹಿಂದೆ ಬಂದಿರೋರಿಗೆ ಹೋಗಿ ಬಂದರೆ ಏನಂದ್ರೆ ಏನೂ ಗೊತ್ತಾಗಲ್ಲ। ಸೊ ಮೆಟ್ರೋ ಸ್ಟೇಷನ್ ಬಂದಮೇಲಂತೂ ತುಂಬ ಕಷ್ಟ ಆಗಿಬಿಟ್ಟಿದೆ। ಸೊ ಮೆಜೆಸ್ಟಿಕ್ಕಲ್ಲಿ ಕೆಲವು ಬಸ್ಗಳೆಲ್ಲ ಸಪ್ರೇಟ್ ಸಪ್ರೇಟ್ ಎಲ್ಲ ಮಾಡಿಬಿಟ್ಟಿದ್ದಾರೆ। ಸೊ ನೋಡಿ, ಇದು ಲೆಫ್ಟ್ ಸೈಡ್ ಈ ರೋಡ್ ಇದೆಯಲ್ವ, ಇದು ಬಂದು ಬರೀ KSRTC ಹೋಗೋದು ಬಸ್ಗಳು ಒಳಗಡೆಗೆ। ಸೊ ಇದು ರೈಟ್ ಸೈಡಲ್ಲಿ ಬಂದು ಇವಾಗ ನಾವು ಹೋಗ್ತಿರೋದು ಬಂದು ಬರೀ BMTC ಒಳಗಡೆ, ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗುತ್ತೆ। ಸೊ ಇದೇನಪ್ಪ ಅಂತಂದರೆ, ಇದು ಡಿವೈಡ್ ಮಾಡಿರೋದ್ರಿಂದ ಕೆಲವು ಪ್ಲಾಟ್ಫಾರ್ಮ್ ನಂಬರ್ಗಳೆಲ್ಲ ಚೇಂಜ್ ಆಗಿಬಿಟ್ಟು ಬಸ್ ರೂಟ್ಗಳೆಲ್ಲ ಚೇಂಜ್ ಆಗಿಬಿಟ್ಟಿದೆ। ಸೊ ತಿರುಪ್ತಿಗೆ ನಾವು ಹೋಗ್ತಾ ಇದ್ದೀವಿ ಇವತ್ತು, ಸೊ ಅದಕ್ಕೋಸ್ಕರನೇ ನಾನು ಇವತ್ತು ಮೆಜೆಸ್ಟಿಕ್ ಬಂದಿದ್ದೀನಿ। ನಮ್ಮ ದೊಡ್ಡಮ್ಮ, ನಮ್ಮ ದೊಡ್ಡಪ್ಪ, ನಾನು, ನಮ್ಮ ಅಣ್ಣ ಅವರು 4 ಜನ ತಿರುಪ್ತಿಗೆ ಹೋಗ್ತಾ ಇದ್ದೀವಿ, ದೊಡ್ಡ ತಿರುಪ್ತಿಗೆ। ಸೊ ಅವರೆಲ್ಲ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ, 3/4 ಆಗಿದೆ, ನಾನೇ ಲೇಟು। ಸೊ ಇವಾಗ ಹೋಗಿ ಅವ್ರನ್ನ ಹೋಗಿ ಮೀಟ್ ಮಾಡಿ, ಸೊ ತಿಂಡಿ ಗಿಂಡಿ ಮಾಡಿಕೊಂಡು, ಸೊ ತಿರುಪ್ತಿ ಬಸ್ ಹತ್ತೀವಿ। ಹೇಳಬೇಕು ಅಂದರೆ ಆ ಕಡೆ ಮೂಲೆಗೆ ಹಾಕ್ಬಿಟ್ಟಿದ್ದಾರೆ ತಿರುಪ್ತಿ ಬಸ್ ಸ್ಟ್ಯಾಂಡ್ ಎಲ್ಲ, ಇವಾಗೆಲ್ಲ ಸಪ್ರೇಟ್ ಮಾಡಿಬಿಟ್ಟಿದ್ದಾರೆ। ಸೊ ಇಲ್ಲಿಂದ ಅಲ್ಲಿಗೆ ಒಂದು ಹತ್ತತ್ರ ಒಂದು 1/2 ಕಿಲೋಮೀಟ್ರ್ ಮೇಲೆ ನಡ್ಕೊಂಡು ಹೋಗಬೇಕು, ಸೊ ಆ ಮೂಲೆಯಲ್ಲಿದೆ। ಸೊ ಬನ್ನಿ, ಹೊರಡೋಣ, ಲೇಟ್ ಆಗುತ್ತೆ, ಸೊ ನನಗೋಸ್ಕರ ಕಾಯ್ಕೊಂಡಿದ್ದಾರೆ। ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ। ಸೊ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸೊ ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ನಾನು ನಿಮಗೆ ನನ್ನ ಚಾನಲಲ್ಲಿ ಹಾಕ್ತೀನಿ। ಸೊ ಪ್ಲೀಸ್ ಸಬ್ಸ್ಕ್ರೈಬ್, ಬಾಯ್।